ಮಕ್ಕಳೇ, ಇವತ್ತಿನ ಪಾಠದಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮುನ್ನ ಬಸವಣ್ಣ ಅಂದರೆ ಯಾರು, ಅವರ ತತ್ವ ಆದರ್ಶ ಇದ್ರ ಬಗ್ಗೆ ನೀವು ಎಷ್ಟು ಕೇಳಿದಿರಿ ಹೇಳಿ ನೋಡೋಣ. ಮಿಸ್, ಬಸವಣ್ಣ ಕಾಯಕವೇ ಕೈಲಾಸ ಎಂದು ಸಾರಿದವರು, ಹಾಗೆ ಬದುಕಿ ತೋರಿಸಿದವರು. ಬಸವಣ್ಣ, ಅಕ್ಕ ಮಹಾದೇವಿ ಇವರೆಲ್ಲ ಮಿಸ್ 12ನೇ ಶತಮಾನದಲ್ಲಿ ಇದ್ದ ಶರಣರು. ಅವರ ವಚನಗಳು ತುಂಬಾ ಪ್ರಸಿದ್ಧಿ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಣಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಗೀತಾ, ಅದು ಕಲಬೇಡ ಅಲ್ಲ, ಕಳಬೇಡ, ಅಂದರೆ ಕಳ್ಳತನ ಮಾಡಬೇಡ ಅಂತ, ಗೊತ್ತಾಯ್ತಾ? ಅಂತೂ ಬಸವಣ್ಣನವರ ಪರಿಚಯ ಎಲ್ರಿಗೂ ಹೆಚ್ಚು ಕಮ್ಮಿ ಇದೆ ಅಂತಾಯ್ತು. ಬಸವಣ್ಣ ಕಲ್ಯಾಣ ಎಂಬ ಸಾಮಾನ್ಯ ರಾಜ್ಯಕ್ಕೆ ದೈವೀ ಕಳೆಯನ್ನು ತಂದುಕೊಟ್ಟವರು. ಅದನ್ನ ಒಂದು ಕೈಲಾಸದಂತೆ ಮಾಡಲು ಕಾಯಕ ಯೋಗವನ್ನ ಕೈಗೊಂಡು ಅಹರ್ನಿಶಿ ದುಡಿದವರು. ಸಮಾನತೆಗಾಗಿ ಒದ್ದಾಡಿದಂಥವರು. ಜಾತಿ ಮತಗಳ ಭೇದಗಳನ್ನ ತೊಡೆದು ಹಾಕೋದಕ್ಕೆ ಶ್ರಮ ಪಟ್ಟವರು. ಇವೆಲ್ಲ ಸುಲಭವಾಗಿ ಆಗುವಂತ ಮಾತಾ? ಶತಮಾನಗಳಿಂದ ಬಂದಂತಹ ಮೌಢ್ಯ, ಮೂಢನಂಬಿಕೆಗಳು ಇದೆಲ್ಲವುದನ್ನ ತೆಗೆದು ಹಾಕಲು ಹಗಲು ರಾತ್ರಿ ಪರಿಶ್ರಮ ಪಟ್ಟರು ಬಸವಣ್ಣ. ಅವರ ಸತತ ಪ್ರಯತ್ನದಿಂದ ಕಲ್ಯಾಣ ಭೂ ಕೈಲಾಸವಾಗಿತ್ತು, ಅವರ ಮಹಾಮನೆ ಶ್ರದ್ಧಾ ಕೇಂದ್ರವಾಗಿತ್ತು. ಮಿಸ್, ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು, ಆದರೆ ಹೇಗೆ ತಾವೇ ಕಟ್ಟಿದ ಕಲ್ಯಾಣವನ್ನ ಬಿಟ್ಟು ಸಂಗಮಕ್ಕೆ ಹೋದ್ರು ಅಂತ? ಈಗ ನೀವೆಲ್ಲ ದೊಡ್ಡವರು, ಹೇಳಿದ್ರೆ ನಿಮಗೆ ಅರ್ಥ ಆಗತ್ತೆ. ಎಲ್ಲವೂ ತನ್ನದೇ, ಎಲ್ಲರೂ ತನ್ನವರೇ ಎಂದು ಹಗಲಿರುಳು ದುಡಿದದ್ದು ಸುಳ್ಳಲ್ಲ. ಆದರೆ ಯಾವುದೂ ತನ್ನದಲ್ಲ ಎಂಬ ನಿರ್ಮೋಹದಿಂದ ಹೊರಟದ್ದೂ ಸುಳ್ಳಲ್ಲ. ಈ ನಿರ್ಲಿಪ್ತತೆಯನ್ನು ಹೊಂದಿದ ಶ್ರೇಷ್ಠ ವ್ಯಕ್ತಿತ್ವದ ಬಗ್ಗೆ ಡಿ ವಿ ಗುಂಡಪ್ಪನವರ ಕಗ್ಗ ಕೂಡ ಏನು ಹೇಳುತ್ತೆ ಗೊತ್ತಾ? ಕಗ್ಗದ ಪ್ರಸ್ತಾಪ ಮಾಡುತ್ತ ತರಗತಿಯಲ್ಲಿ ಪಾಠ ಮುಂದುವರಿಯುತ್ತದೆ. ಕಗ್ಗ: ಎಲ್ಲರುಳು ತಾನು, ತನ್ನೊಳಗೆಲ್ಲರಿರುವವೋ ಲೆಲ್ಲಿಯುಂ ನೋಡಿ, ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ, ತನಗೆ ತಾಂ ಕಲ್ಲಾಗಬಲ್ಲವನೆ ಮುಕ್ತನಲ ಮಂಕುತಿಮ್ಮ. ಪದಗಳ ಅರ್ಥ: ಎಲ್ಲರುಳು, ಎಲ್ಲರಲ್ಲಿ, ತನ್ನೊಳಗೆಲ್ಲರಿರುವವೋ ಲೆಲ್ಲಿಯುಂ, ತನ್ನೊಳಗೆ ಎಲ್ಲರೂ ಇರುವ ಓಲ್ ಅಂದರೆ ಇರುವಂತೆ, ಎಲ್ಲೆಲ್ಲಿಯುಂ ಎಲ್ಲೆಡೆಗೂ, ತಾ ತಾನು. ವಾಚ್ಯಾರ್ಥ: ಎಲ್ಲರಲ್ಲಿ ತನ್ನನ್ನು ಮತ್ತು ತನ್ನಲ್ಲಿ ಎಲ್ಲರೂ ಇರುವಂತೆ ಎಲ್ಲೆಡೆಗೆ ನೋಡಿ ನಡೆದು ಅದರೊಂದಿಗೆ ನಗುತ್ತಾ ಅಳುತ್ತಾ ಲೋಕಕ್ಕೆ ಸಂತಸ ನೀಡುವ ಬೆಲ್ಲವಾಗಿ, ತನ್ನ ಮಟ್ಟಿಗೆ ತಾನು ಕಲ್ಲಿನಂತೆ ದೃಢವಾಗಿ ಇರಬಲ್ಲವನೇ ಮುಕ್ತ ಎಂದು ಕಗ್ಗ ಹೇಳುತ್ತದೆ. ಅಂತಹ ಮನೋಭಾವದವರು ಎಲ್ಲರೂ ತಮ್ಮೊಳಗೆ ಇರುವರೆಂದು ಭಾವಿಸುತ್ತ ತಾನೂ ಎಲ್ಲರೊಳಗೆ ಒಂದಾಗಿ ಇರುತ್ತ ಅವರ ಸುಖ ದುಃಖಗಳಿಗೆ ಪ್ರತಿಧ್ವನಿಯಾಗುತ್ತ ಲೋಕದ ಜನರಿಗೆಲ್ಲ ಸಂತಸದ ಬೆಲ್ಲವನ್ನು ಹಂಚುತ್ತಾರೆ. ಆದರೆ ತಮ್ಮ ಕೆಲಸಗಳಿಂದ ಸ್ವಂತಕ್ಕೆ ಯಾವ ಲಾಭವನ್ನು ಅಪೇಕ್ಷಿಸುವುದಿಲ್ಲ. ಜಗತ್ತಿನಲ್ಲಿ ಬದುಕಿರುವಷ್ಟು ಕಾಲ ದುಡಿಯುತ್ತಾರೆ, ಆದರೆ ಯಾವುದಕ್ಕೂ ಅಂಟಿಕೊಳ್ಳದೆ ನಿರ್ಲಿಪ್ತನಾಗಿರುತ್ತಾರೆ. ಇದನ್ನೇ ಕಗ್ಗ ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾದವನು ಎಂದು ವರ್ಣಿಸುತ್ತದೆ.